ನಮ್ಮ ಕೆಫೆಯ ನಿರ್ದೇಶಕರು ಬಂದಿಲ್ಲ ಮೋಸ್ಟ್ಲಿ ಇನ್ನೂ ಕಾಫಿ ಮಾಡ್ತಿದ್ದಾರೆ ಅನ್ಸತ್ತೆ ಬರ್ತಾರೆ ಆ್ಯಂಡ್ ಪೆಂಟಗನ್ ಸಿನಿಮಾಗೆ ನಾನು ಒಂದು ಕಾರಣ ಆಗಿದ್ದಕ್ಕೆ ನಂಗೆ ಭಾಳ ಖುಷಿ ಇದೆ ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಈ ಥರದ ಪ್ರಯತ್ನ ಮಾಡಿದ್ದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳಲೇಬೇಕು ಯಾಕೆಂದರೆ ಪ್ರತಿಯೊಬ್ಬ ಹೊಸ ನಿರ್ದೇಶಕನ್ನ ಯಾರೂ ಕೈ ಹಿಡಿದು ಕರ್ಕೊಂಬರಲ್ಲ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗುತ್ತೆ ಒಂದು ಇಡೀ ಫೀಚರ್ ಫಿಲಮ್ ಮಾಡೋದು ಸೊ ಈ ಥರದ ಸಣ್ಣ ಸಣ್ಣ ಕತೆಗಳನ್ನ ಅವ್ರಿಗೆ ಕೊಟ್ಟು ಅದಕ್ಕೆ ಇನ್ವೆಸ್ಟ್ ಮಾಡಿ ಆ ಧೈರ್ಯ ಮಾಡಿರೋದಕ್ಕೆ ನಾನು ದೇಶಪಾಂಡೆ ಗುರು ದೇಶಪಾಂಡೆ ಸರ್ಗೆ ಧನ್ಯವಾದ ಹೇಳ್ತೀನಿ ಸೊ ಇದೇ ಥರದ ಕತೆಗಳು ಬರಲಿ ಅನ್ನೋ ಆಸೆ ಆಸೆ ಮೇಲೇ ನಾವು ಒಂದು ಆಂಥಾಲಜಿ ಮಾಡಿದ್ವಿ ಅದನ್ನು ಕಂಟಿನ್ಯೂ ಮಾಡಬೇಕು ಈ ಥರದ ಹೊಸ ನಿರ್ದೇಶಕರು ದೊ ಅವರು ಹಳೆ ನಿರ್ದೇಶಕರು ಹೊಸ ಅದ್ರ ಜೊತೆ ಹೊಸ ನಿರ್ದೇಶಕರು ಈ ಹುಡುಗರು ಮಾತಾಡಿದ್ದೆಲ್ಲ ಕೇಳಿದಾಗ ಭಾಳ ಖುಷಿ ಆಗುತ್ತೆ ಯಾಕಂದರೆ ಆ ಥರದ ಹೊಸ ಕಲಾವಿದರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಬೇಕು ಸೊ ಆ ಥರದ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಿ ಇದರಲ್ಲಿ ಮೂರು ನಾಲ್ಕು ಜನ ವಿಲನ್ ಕಾಣಿಸ್ತಾರೆ ಪೋಸ್ಟ್ರಲ್ಲಿ ಸೊ ನನಗೆ ಖುಷಿ ಏನಿದೆ ಅಂದರೆ ನಾನು ಈ ಸಿನಿಮಾದಲ್ಲಿ ವಿಲನ್ ಎಲ್ಲ ಕಾಮಿಡಿಯನ್ ಆಗಿದ್ದೀನಿ ಸೊ ಎಲ್ಲ ದಿಗ್ಗಜರೇ ಇದ್ದಾರೆ ವಿಲನ್ಗಳು ಸೊ ಅದ್ರ ಮಧ್ಯದಲ್ಲಿ ನಾನೊಬ್ಬ ಹಾಸ್ಯ ಹಾಸ್ಯ ಕಲಾವಿದನಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀನಿ ಸುಪಾರಿ ಸುಪಾರಿ ಕಿಲ್ಲರು ಕಾಮಿಡಿ ಮಾಡ್ತೀನಿ ಸೊ ಹಂಗಾಗಿ ಇಲ್ಲಿ ಎಲ್ಲ ಥರದ ವಿಚಾರಗಳನ್ನೂ ಹೇಳಿದ್ದಾರೆ ಅಂದರೆ ಇವತ್ತಿನ ಸಮಾಜದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟರ ಮಟ್ಟಿಗೆ ಮನುಷ್ಯನ ಹಾಳು ಮಾಡತ್ತೆ ಅನ್ನೋದು ಕೂಡ ಇದರಲ್ಲಿದೆ ಅದೇ ರೀತಿಯಲ್ಲಿ ಜಾತಿ ಹಾಗೂ ಧರ್ಮಗಳ ಗಲಾಟೆ ಇನ್ನೂ ನಿಂತಿಲ್ಲ ನಮ್ಮ ದೇಶದಲ್ಲಿ ಅದ್ರ ಬಗ್ಗೆನೂ ಒಂದು ಮೆಸೇಜನ್ನು ಹೇಳಿದ್ದಾರೆ ಸೊ ನಮ್ಮ ಕಥೆಯಲ್ಲಿ ಒಬ್ಬ ಪುಕ್ಲ ಸುಸೈಡ್ ಮಾಡ್ಕೊಳಕ್ಕೆ ಹೋಗುವಂಥ ಒಬ್ಬ ಪುಕ್ಲನ ಕಥೆನೂ ಹೇಳಿದ್ದಾರೆ ಸೊ ಈ ಥರ ಎಲ್ಲ ವಿಚಾರಗಳನ್ನೂ ಯಾರು ಒಂದು ಸಿನ್ಮಾ ನಿಮ್ಮ ಸಿನಿಮಾದಲ್ಲಿ ಏನಿದೆ ಫೈಟ್ ಇದೆಯಾ ನಿಮ್ಮ ಸಿನಿಮಾದಲ್ಲಿ ರೊಮ್ಯಾನ್ಸ್ ಇದೆಯಾ ನಿಮ್ಮ ಸಿನಿಮಾದಲ್ಲಿ ಎಮೋಷನ್ಸ್ ಇದೆಯಾ ಅಂತ ಕೇಳ್ತಾರೆ ಆ ಎಲ್ಲ ವಿಭಾಗನೂ ಟಚ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸೊ ದಯವಿಟ್ಟು ಈ ಸಿನಿಮಾನ ನೋಡಿ ಥ್ಯಾಂಕ್ ಯು ಸೋ ಮಚ್